ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ಆತ್ಮರಕ್ಷಣೆಗಾಗಿ ಕಾಮುಕ ತಂದೆಯನ್ನು ಕೊಲೆ ಮಾಡಿದ್ದಾಗಿ ವಾದಿಸಿರುವ ಮೂವರು ಸಹೋದರರಿಗೆಯನ್ನು ರಷ್ಯಾ ನ್ಯಾಯಾಲಯ ಕೊನೆಗೂ ಅಧಿಕೃತವಾಗಿ ಸಂತ್ರಸ್ತೆಯರು ಎಂದು ಪರಿಗಣಿಸಿದೆ. ಆದರೆ ಕಾನೂನು ಪರಿಣಿತರು ಹೇಳುವ ಪ್ರಕಾರ ನ್ಯಾಯಾಲಯದಲ್ಲಿ ಈ ಎಚ್ಚರಿ ನಡೆಯ ಮೂರು ಸಹೋದರಿಯರಲ್ಲಿ ಇಬ್ಬರು ಜೈಲಿಗೆ ಹೋಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಮೂವರು ಸಹೋದರಿಯಾದ ಕ್ರಿಸ್ಟಿಯಾನಾ, ಏಂಜಲಿನಾ ಮತ್ತು ಮಾರಿಯಾ 2018 ಜುಲೈನಲ್ಲಿ ತಮ್ಮ ತಂದೆ ಮಿಕಾಯಿಲ್ ಕಚಾತುರಿಯನ್ರನ್ನು ಮಲಗಿದ್ದ ವೇಳೆ ಬರ್ಬರವಾಗಿ ಹತ್ಯೆ ಮಾಡಿದ್ದರು. ಹದಿಹರೆಯದ ವಯಸ್ಸಿನಲ್ಲಿಯೇ ಸಹೋದರಿಯರು ಈ ಕೃತ್ಯ ಎಸಗಿದ್ದರು. ನಿರಂತರ ಲೈಂಗಿಕ ಕಿರುಕುಳ ಸಹಿಸಲಾಗದೆ ಕೊಲೆ ಮಾಡಿದ್ದಾಗಿ ಸ್ವಂತ ಸಹೋದರಿಯರೇ ಒಪ್ಪಿಕೊಂಡಿದ್ದರು. ಮೂವರ ವಿರುದ್ಧ ಕೊಲೆ ಪ್ರಕರಣವು ದಾಖಲಾಗಿತ್ತು. ಆದರೆ ಮಾಸ್ಕೋ ಜನರ ಆಕ್ರೋಶದಿಂದ ಅಲ್ಲಿನ ಪ್ರಾಸಿಕ್ಯೂಟರ್ ಕಚೇರಿಯ ಪ್ರಕರಣವನ್ನು ಜನವರಿಯಲ್ಲಿ ಕೈಬಿಟ್ಟು ಆತ್ಮರಕ್ಷಣೆಗಾಗಿ ಕೊಲೆ ಅನಿವಾರ್ಯ ಎಂದು ತೀರ್ಪು ನೀಡಿತ್ತು. ಅದಾಗೋ ಕೋರ್ಟ್ ನೀಡಿದ ತೀರ್ಪನ್ನು ರಷ್ಯಾದ ತನಿಖಾ ಸಮಿತಿ ಅಂದಿನಿಂದಲೂ ತಿರಸ್ಕರಿಸುತ್ತಾ ಬಂದಿತ್ತು. ಕಾರಣ, ಕ್ರಿಸ್ಟಿಯಾನಾ ಮತ್ತು ಏಂಜಲಿನಾ ಕೊಲೆ ನಡೆದ ಸಂದರ್ಭದಲ್ಲಿ 19 ಮತ್ತು 18 ವಯಸ್ಸಿನವರಾಗಿದ್ದರಿಂದ ವಯಸ್ಕರು ಎಂದು ಪರಿಗಣಿಸಲಾಗಿದೆ. ಆದರೆ ಹೊಸ ಮರಣೋತ್ತರ ವಿಚಾರಣೆಯಲ್ಲಿ ರಷ್ಯಾದ ಪ್ರಬಲ ತನಿಖಾ ಸಮಿತಿಯು ಸಹೋದರಿಯರನ್ನು ಸಂತ್ರಸ್ತೆಯರು ಎಂದು ಪರಿಗಣಿಸಿದೆ. ಈ ನಡೆಯನ್ನು ಸಹೋದರಿಯರ ಪರ ವಕೀಲೆ ಮರಿಯಾ ಡಾಬೈನ್ ಸ್ವಾಗತಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ವಕೀಲೆ, ನಿಜವಾಗಿಯೂ ಅವರು ಸಂತ್ರಸ್ತೆಯರು, ಅವರ ಮೇಲೆ ಹೀನಾಯ ಕೃತ್ಯಗಳನ್ನು ಎಸಗಲಾಗಿದೆ. ಆರೋಪಿ ತಂದೆ ತನಗೆ ಬೇಕಾದ್ದನ್ನು ಮಕ್ಕಳಿಂದ ಬಲವಂತಾಗಿ ಮಾಡಿಸಿದ್ದಾನೆ. ಹೀಗಾಗಿ ಅವರು ಈ ಪ್ರಕರಣದಲ್ಲಿ ಬಲಿಪಶುಗಳೇ ಎಂದು ಹೇಳಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಇಬ್ಬರು ಸಹೋದರಿಯರು ಮಾತ್ರ ಜೈಲು ಶಿಕ್ಷೆ ಅನುಭವಿಸುವ ಸಾಧ್ಯತೆ ಇದೆ. ಏಕೆಂದರೆ ಇಬ್ಬರು ರಷ್ಯಾದ ಕಾನೂನಿನಡಿಯಲ್ಲಿ ತಮ್ಮ ತಂದೆಯನ್ನು ಕೊಲ್ಲುವಲ್ಲಿ ಆತ್ಮರಕ್ಷಣೆಯಲ್ಲಿ ಪರಿವರ್ತಿಸುವ ಸಾಧ್ಯತೆ ಇಲ್ಲ ಎಂದು ಕಾನೂನು ತಜ್ಞ ವ್ಯಾಲೆಂಟಿನ್ ಕ್ಲೈಚೌರ್ಯ ಹೇಳಿದ್ದಾರೆ. ಸದ್ಯ ಪ್ರಕರಣ ಇನ್ನೂ ವಿಚಾರಣೆಯ ಹಂತದಲ್ಲಿದೆ. ಅಸಲಿಗೆ ನಡೆದ ಘಟನೆಯಾದರೂ ಏನು? 2018 ಜುಲೈನಲ್ಲಿ ಮೂವರು ಸಹೋದರಿಯರು ಸೇರಿ ಮಲಗಿದ್ದ ತಂದೆಯ ಮೇಲೆ ಚಾಕು, ಸುತ್ತಿಗೆ ಮತ್ತು ಮೆಣಸಿನ ಪುಡಿಯಿಂದ ದಾಳಿ ಮಾಡಿ ಹತ್ಯೆ ಮಾಡಿದ್ದರು. ಬಳಿಕ ನಿರಂತರವಾಗಿ ನಮಗೆ ಲೈಂಗಿಕ ತೊಂದರೆ ನೀಡುತ್ತಿದ್ದರು. ತೀರಾ ಕೆಟ್ಟದಾಗಿ ನಮ್ಮ ಜೊತೆ ನಡೆದುಕೊಳ್ಳುತ್ತಿದ್ದರು. ಇದನ್ನು ಸಹಿಸಲಾಗದೆ ಸ್ವರಕ್ಷಣೆಗಾಗಿ ಹತ್ಯೆ ಮಾಡಿದ್ದಾಗಿ ಹೇಳಿಕೊಂಡಿದ್ದರು. ವರದಿಯೊಂದರ ಪ್ರಕಾರ ಮೂವರು ಸಹೋದರಿಯರ ತಂದೆ ಅವರನ್ನು ತನ್ನ ಮುಂದೆ ಸಂಪೂರ್ಣ ಬೆತ್ತಲಾಗುವಂತೆ ಹೇಳುತ್ತಿದ್ದನಂತೆ. ಏಕೆಂದು ಕೇಳಿದರೆ ನಿಮ್ಮನ್ನು ಚೆಕ್ ಮಾಡಬೇಕು ಎನ್ನುತ್ತಿದ್ದನಂತೆ. ಬಳಿಕ ಅಸ್ತಮೈಥುನ ಮಾಡುವಂತೆ ಅವರಿಗೆ ಆದೇಶಿಸುತ್ತಿದ್ದಲ್ಲದೆ ವಿವಿಧ ಶಸ್ತ್ರಾಸ್ತ್ರಗಳಿಂದ ಅವರನ್ನು ಹೆದರಿಸಿ ಬಹಳ ಕೆಟ್ಟದಾಗಿ ಎನ್ನಿಸಿಕೊಳ್ಳುತ್ತಿದ್ದ ಎಂಬುದು ವರದಿಯಲ್ಲಿದೆ. ಈ ಬಗ್ಗೆ ಸಹೋದರಿಯರು ದೂರು ನೀಡಿದ್ದರು. ಅದನ್ನು ಅಲ್ಲಿನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲವೆಂಬ ಆರೋಪವೂ ಇದೆ. ನಿಮ್ಮ ತಾಯಿಯ ಸ್ಥಾನದಲ್ಲಿ ನಿಮ್ಮನ್ನು ಇಡುತ್ತೇನೆ, ನಿಮ್ಮನ್ನು ಮದುವೆಯಾಗುತ್ತೇನೆ, ನಿಮಗೆಲ್ಲ ಮಗುವನ್ನು ಕೊಡುತ್ತೇನೆ ಎಂದು ಹೇಳುತ್ತಿದ್ದ ಎಂದು ಸಹೋದರಿಯರೇ ತಂದೆಯ ಕರಾಳ ಕಥೆಯನ್ನು ಬಿಚ್ಚಿಟ್ಟಿದ್ದರು.